ಸಿಎಫ್ಐ ನಿಂದ ಸರ್ಫರಾಜ್ ಗಂಗಾವತಿ ಇದ್ದಾರೆ. ಇದನ್ನ ಪಠ್ಯಪುಸ್ತಕ ಪರಿಷ್ಕರಣೆಯನ್ನು ಕೈ ಬಿಡದೆ ಹೋದರೆ ರಾಜ್ಯದಾದ್ಯಂತ ಪ್ರತಿಭಟನೆ ಮಾಡ್ತೀವಿ ಅಂತ ಸಿಎಫ್ಐ ಹೇಳ್ತಾ ಇದೆ. ಎಬಿವಿಪಿ ಮುಖಂಡ ಉತ್ಕರ್ಷ ಕೆಲವೇ ಕ್ಷಣಗಳಲ್ಲಿ ನಮ್ಮನ್ನು ಜಾಯ್ನ್ ಆಗ್ತಾರೆ. ಮಹೇಶ್ ಅವರಿಂದ ಚರ್ಚೆ ಶುರು ಮಾಡ್ತೀವಿ. ಹಿಂಗೆ ನಡ್ಕೊಂಡು ಹೋಗ್ಬೇಕಾ? ಸರ್ಕಾರ ಚೇಂಜ್ ಆದಾಗ ಒಂದ್ಸಲ ಮಕ್ಕಳು ಏನು ಓದಬೇಕು ಅನ್ನೋದು ಕೂಡ ಬದಲಾಗಬೇಕಾ? ನೋಡಿ, ಪಕ್ಷದ ಸಿದ್ಧಾಂತಗಳ ಬದಲಾದಾಗ ಒಂದ್ಸಲ ಏನು ಓದಬೇಕು ಅನ್ನೋದು ಬದಲಾಗಬೇಕಾ ಮಹೇಶ್ ಅವರೇ? ನೋಡಿ ಅಜಿತ್ ಅವರೇ, ನಾವಲ್ಲಿ ಪದೇ ಪದೇ ನಾವು ವಿವೇಕಾನಂದರನ್ನ ಎಲ್ಲ ಹಂತದಲ್ಲಿ ಕೋಟ್ ಮಾಡ್ತೀವಿ. ಏನು ವಿವೇಕಾನಂದರು ಹೇಳಿದ್ರು, ನನಗೆ ಮ್ಯಾನ್ ಮೇಕಿಂಗ್ ಎಜುಕೇಷನ್, ಮನುಷ್ಯ ನಿರ್ಮಾಣ ಮಾಡ್ತಕ್ಕಂಥ ಶಿಕ್ಷಣ ಬೇಕು ಅಂತೇಳಿ. ಒಂದಷ್ಟು ವರ್ಷಗಳ ಕಾಲ ಮಕಾಲೆ ಬೇಸ್ಡ್ ಶಿಕ್ಷಣ ಅಂತೇಳಿ ಚರ್ಚೆಗಳನ್ನ ಮಾಡ್ತಾ ಬಂದ್ವಿ. ಆದರೆ ಸ್ವಾತಂತ್ರ್ಯ ಬಂದ ನಂತರ ಒಂದು ವ್ಯವಸ್ಥಿತ ಪಿತೂರಿ ಈ ದೇಶದೊಳಗಡೆ ಮಾಡಿದ್ರು. ಈ ದೇಶದ ಮೊಟ್ಟ 5 ಶಿಕ್ಷಣ ಮಂತ್ರಿಗಳು ನಾನು ಕೇಳಿದ್ರೆ ಮಾಡ್ತಾ ಹೇಳ್ತಾ ಇರೋದು, ಕಟ್ಟ ಕಡೆಯ ನೂರಲ್ ಹಸನ್ ತನಕ, ನೂರಲ್ ಹಸನ್ ತನಕ, ಅವರೆಲ್ಲರೂ ಕೂಡ ಒಂದು ಲೆಫ್ಟಿಸ್ಟ್ ಪಾರ್ಟಿಗೆ ಐಡಿಯಾಲಜಿಗೆ ಜೋಡಿಸ್ಕೊಂಡಂಥವ್ರನ್ನ ಶಿಕ್ಷಣ ಮಂತ್ರಿ ಮಾಡ್ತಾರೆ ಈ ದೇಶದಲ್ಲಿ. ಎಡಪಂಥೀಯ ವಿಚಾರಧಾರೆ ಇರ್ತಕ್ಕಂಥದ್ದು ನೆಹರು ತಲೆ ಒಳಗಡೆ ಶಿಕ್ಷಣದ ಒಳಗಡೆ ಎಡಪಂಥೀಯರು ತರಬೇಕು, ಮಾಧ್ಯಮದಲ್ಲಿ ಎಡಪಂಥೀಯರನ್ನ ತರಬೇಕು. ಇದು ಎರಡೂ ಟಾಸ್ಕನ್ನು ಕಳೆದ 70 ವರ್ಷಗಳ ಕಾಲ ಕಾಂಗ್ರೆಸ್ ಈ ದೇಶದಲ್ಲಿ ಮಾಡ್ತಾ ಬಂದಂಥದ್ದು. ಪ್ರತಿ ಹಂತದಲ್ಲೂ ಶಿಕ್ಷಣ ಪಡೆದಂಥ ವ್ಯಕ್ತಿಯನ್ನು ಯಾವುದೆಲ್ಲ ಈ ದೇಶದಲ್ಲಿ ಗೌರವ, ನಾವೆಲ್ಲ ಅಭಿಮಾನ, ನಮ್ಮ ಸಂಸ್ಕೃತಿ, ನಾವು ಆದರ್ಶ ಅಂತ ಅಂದ್ಕೊಳ್ತೀವಿ, ಅವನ್ನೆಲ್ಲವೂ ಈ ತಥಾಕಥಿತ ಎಡಪಂಥೀಯ ಸೆಲ್ಫ್ ಪ್ರೊಕ್ಲೈಮ್ಡ್ ಇಂಟೆಲೆಕ್ಚುಯಲ್ಸ್ಗಳು ಬಹಳ ವ್ಯವಸ್ಥಿತವಾಗಿ ಇದನ್ನು ಬದಲಾಯಿಸುವಂಥದ್ದು ಪ್ರಯತ್ನವನ್ನು ಮಾಡಿದ್ರು. ನೀವು ಅದನ್ನು ಮತ್ತೆ ಬದಲಾಯಿಸಿ ಒಂದು ನಿಮಿಷ ನಾನು ಹೇಳಕ್ಕೊಟ್ಟಂಥದ್ದು ಅಂಶ ಇಷ್ಟೇ. ನಮ್ಮ ದೇಶದಲ್ಲಿ ಒಂದು ಪ್ರಾಕ್ಟೀಸ್ ಇದೆ, ಲೆಟ್ ದ ನೋಬಲ್ ಥಾಟ್ಸ್ ವಿಲ್ ಕಮ್ ಆಲ್ ದ ವೇ ಅಂತೇಳಿ. ಯಾವುದೆಲ್ಲ ಈ ಜಗತ್ತಿನ ಆಣೋ ಭದ್ರ ಏನು ಹೇಳ್ತೀವಿ ನಾವು, 8 ದಿಕ್ಕುಗಳಿಂದಲೂ ಕೂಡ ಒಳ್ಳೆಯ ವಿಚಾರ ಇದ್ದರೆ ನೀನು ಈ ದೇಶಕ್ಕೆ ಬರಲಿ ಅಂತ ಹೇಳುವಂಥ ದೇಶ ನಮ್ಮದು. ಅರ್ಥ ಆಯ್ತಾ? ಆದರೆ ಪ್ರಯತ್ನಪೂರ್ವಕವಾಗಿ ಉದ್ದೇಶಪೂರ್ವಕವಾಗಿ ಈ ಥರದ ವ್ಯಕ್ತಿಗಳನ್ನು ಸೇರಿಸುವಂಥದ್ದು ಮಾಡಿದ್ರು. ಈಗ ಉದಾಹರಣೆ, ಈ ಒಟ್ಟು ಈಗೇನು ಪಠ್ಯಪುಸ್ತಕದ ಚರ್ಚೆ ನಡೀತಾ ಇದೆ, ಒಂದು ದೊಡ್ಡ ಗುಲ್ಲಬ್ಸುವಂಥದ್ದು ಪ್ರಯತ್ನ ಮಾಡಿದ್ರು. ಅದು ನಾರಾಯಣ ಗುರು ಅವರು ಅಂತ. ನಾರಾಯಣ ಗುರು ಅವರು ನಾವು ಪ್ರಾತಃಸ್ಮರಣೆ ಪ್ರತಿ ದಿನ ಒಬ್ಬೊಬ್ಬ ಬಿ ಜೆ ಪಿ ಕಾರ್ಯಕರ್ತ ತಾನು ಹೇಳೋ ಪ್ರಾತಃಸ್ಮರಣೆಯಲ್ಲಿ ನಾರಾಯಣ ಗುರುನ ಸ್ಮರಣೆ ಮಾಡ್ತಾನೆ. ನಾನು ಒಂದು ಮಾತನ್ನು ಕೇಳ್ತೇನೆ, ಡಾಕ್ಟರ್ ಹೆಡಗೆವಾರ, ಪರಂಪೂಜೆ ಹೆಡಗೆವಾರ ನನಗೆ ಭಾಳ ಅಭಿಮಾನ ಆಗುತ್ತೆ. ಆ ಪರಂಪೂಜೆ ಹೆಡಗೆವಾರರ ಸಂಘಟನೆಯನ್ನು ರೆಪ್ರೆಸೆಂಟ್ ಮಾಡ್ತಕ್ಕಂಥ ಹೃದಯದಿಂದ ಮಾತಾಡ್ತಾರೆ. ಯಾಕೆ ಹೆಡಗೆವಾರ ಸೇರಿಸ್ಬಾರ್ದು? ಯಾಕೆ ಸೇರಿಸ್ಬಾರ್ದು ಅನ್ನೋದಕ್ಕೆ ಮೊದಲು ಉತ್ತರ ಕೊಡಬೇಕು. ಹೆಡಗೆವಾರ ಮಾಡಿರ್ತಕ್ಕಂಥ ಅನಾಹುತ ಏನು? ಭಾರತ ಇವತ್ತು ಭಾರತವಾಗಿ, ಇವತ್ತು ಜಗತ್ತಿನಲ್ಲಿ ಭಾರತ ಶ್ರೇಷ್ಠವನ್ನಾಗಿ ಮಾಡಲಿಕ್ಕೆ ಹೊರಟಂತ ಒಬ್ಬ ಅತ್ಯಂತ ರಾಜಕೀಯ ವ್ಯವಸ್ಥೆಯನ್ನು ಹೊಂದಿರತಕ್ಕಂಥ ಈ ದೇಶ ಇವತ್ತು ಈ ಥರ ಆಗಬೇಕು ಅಂತಂದ್ರೆ ಡಾಕ್ಟರ್ ಹೆಡಗೆವಾರರ ವಿಚಾರಧಾರೆಯನ್ನು ಹಪ್ಪಿ ಪ್ರೀತಿ ಮಾಡಿ ಬಂದಿದ್ದ ಪರಿಣಾಮ. ಅವರು ಆರ್ ಎಸ್ ಎಸ್ ಅನ್ನ ಹುಟ್ಟು ಆರೋಪ. ಪೆರಿಯಾರ್ ವಿಚಾರ ಪಠ್ಯ ಪುಸ್ತಕದಲ್ಲಿ ಇರೋದಾದ್ರೆ ಆರ್ ಎಸ್ ಎಸ್ ವಿಚಾರ ಯಾಕಿರಬಾರ್ದು? ಪೆರಿಯಾರ್ ಹೇಳಿರೋಂಥದ್ದೇನು? ಯಾವ ರಾಮಸ್ವಾಮಿ ಪೆರಿಯಾರ್ ದೇವ ಪೂಜೆ ಮಾಡಬಾರ್ದು, ವಿಗ್ರಹಗಳನ್ನು ಒಡಿಬೇಕು ಅಂತೇಳಿ ಇಡೀ ತಮಿಳ್ನಾಡಿನೊಳಗಡೆ ಇರೋ ಅಂತ ಎಲ್ಲ ದೇವಸ್ಥಾನ ಗುಡಿಗುಂಡಾಂತರಗಳನ್ನು ಒಡೆದಾಕಿದ್ರು. ಅಲ್ಲಿ ಸಾಮಾನ್ಯ ಜನ ಹೋರಾಟ ಮಾಡಿದ್ರು, ಕಾವಡಿ ಮೂಮೆಂಟ್ ಮಾಡಿದ್ರು. ಇಡೀ ತಮಿಳ್ನಾಡಲ್ಲಿ ಪೆರಿಯಾರ್ ವಿಚಾರಧಾರೆಗೆ ಪರ್ಯಾಯವಾದಂಥ ಕಾವಡಿ ಮೂಮೆಂಟ್ ಅನ್ನ ಇಡೀ ತಮಿಳ್ನಾಡಲ್ಲಿ ಮಾಡಿದ್ರು. ಸುಬ್ರಹ್ಮಣ್ಯನ ದೇವಸ್ಥಾನವನ್ನು ಪೂಜೆ ಮಾಡಿದ್ರು. ಇವತ್ತು ಕೂಡ ಸಾವಿರಾರು ಜನ ಕಾಲ್ನಡಿಗೆಯಲ್ಲಿ ಪೆರಿಯಾರ್ ವಿಚಾರಕ್ಕೆ ವಿರೋಧವಾಗಿ ನಡೀತಾರೆ ಅಂತ ಅಂಶ. ಬರ್ತೀನಿ. ಸರ್ಫರಾಜ್, ಎಸ್, ಭಾರತದ ಇತಿಹಾಸ ಅಂದರೆ ಮುಗಲರ ಇತಿಹಾಸ, ಕರ್ನಾಟಕ ದಕ್ಷಿಣ ಕರ್ನಾಟಕದ ಇತಿಹಾಸ ಅಂದರೆ ಟಿಪ್ಪು ಸುಲ್ತಾನನ ಇತಿಹಾಸ, ಉತ್ತರ ಕರ್ನಾಟಕದ ಇತಿಹಾಸ ಅಂದರೆ ಬಹಮನಿ ಸುಲ್ತಾನರ ಇತಿಹಾಸ. ಇಷ್ಟು ದಿವಸ ಇದನ್ನು ಕಲಿಸ್ಕೊಂಡು ಬಂದಿದ್ರಿ, ಇನ್ನು ಮೇಲೆ ಇದು ನಡೆಯೋದಿಲ್ಲ, ಸತ್ಯ ಹೇಳ್ತೀವಿ ಮಕ್ಕಳಿಗೆ ಅಂತಾರೆ ಅವರು. ಓಕೆ, ಮೊದಲನೇದಾಗಿ ಈ ಪರಿಷ್ಕರಣಾ ಸಮಿತಿಯನ್ನು ನಾವು ನೋಡುವುದಾದ್ರೆ ರಾಷ್ಟ್ರೀಯ ಮಟ್ಟದಲ್ಲಿರುವಂತಹ ಪರಿಷ್ಕರಣಾ ಸಮಿತಿಯನ್ನು ಬದಲಾವಣೆ ಆಗಿದೆ ಮತ್ತು ರಾಜ್ಯದಲ್ಲಿರುವಂತಹ ಪರಿಷ್ಕರಣಾ ಸಮಿತಿ ಪಠ್ಯಕ್ರಮವನ್ನು ಬದಲಾವಣೆ ಮಾಡುವಂಥದ್ದು. ಇದರಲ್ಲಿ ಎಲ್ಲರ ಹಿನ್ನೆಲೆಯನ್ನು ನಾವು ಒಂಚೂರು ಗಮನಿಸಬೇಕು. ಏನಂತ ಹೇಳಿದ್ರೆ
ರಾಷ್ಟ್ರೀಯ ಪಠ್ಯಕ್ರಮ ಸಮಿತಿ ಏನಿದೆ ಅದು ಪರಿಷ್ಕರಣೆ ಮಾಡುವಂತದ್ದು, ಅದರಲ್ಲಿ ಎಂ ಕೆ ಶ್ರೀಧರ್ ಅಂತೇಳಿ ಒಬ್ರು ಇದ್ದಾರೆ, ನ್ಯಾಷನಲ್ ವೈಸ್ ಪ್ರೆಸಿಡೆಂಟ್ ಆದವರು ಎಬಿವಿಪಿ, ಮತ್ತೆ ಪ್ರಸಾದ್ ಶರ್ಮಾ ಅಂತೇಳಿ ಒಬ್ರು ಇದ್ದಾರೆ, ಆರ್ ಎಸ್ ಎಸ್ ಇದ್ದು ಎಜುಕೇಶನ್ ವಿಂಗ್ ಇದ್ದು ಇನ್ಚಾರ್ಜ್ ಚೇರ್ಮನ್ ಆಗಿ ಕೆಲಸ ಮಾಡಿದವರು. ಸೊ ಸಂಪೂರ್ಣವಾಗಿ ಆ ಸಮಿತಿಗಳನ್ನು ಒಮ್ಮೆ ನೋಡುವುದಾದ್ರೆ ಎಲ್ಲವೂ ಕೂಡ ಆರ್ ಎಸ್ ಎಸ್ ನ ಸಿದ್ಧಾಂತವನ್ನು ಹೇರಿಕೆ ಮಾಡಲಿಕ್ಕೆ ಮಾಡಿರುವಂತಹ ಸಮಿತಿಗಳು. ಪರಿಷ್ಕರಣೆಯ ಹೆಸರಿನಲ್ಲಿ ಆರ್ ಎಸ್ ಎಸ್ ನ ಸಿದ್ಧಾಂತವನ್ನು ಪುಸ್ತಕದಲ್ಲಿ ಹೇರಿಕೆ ಮಾಡಿ ವಿದ್ಯಾರ್ಥಿಗಳಲ್ಲಿ ಆ ಸಿದ್ಧಾಂತವನ್ನು ಹೇರಿಕೆ ಮಾಡುವಂತದ್ದು. ಸೊ ಇದನ್ನು ಯಾವುದೇ ಕಾರಣಕ್ಕೂ ಕೂಡ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ನೀವು ಹೇಳಿದ್ರೆ ಮುಗಲ್ ನ್ಯೂಟ್ರಲ್ ಆಗಿತ್ತು ಅಂತೀರಾ? ಖಂಡಿತವಾಗಿಯೂ ಕೆಲವಾಗಿರಲಿಲ್ಲ, ನ್ಯೂಟ್ರಲ್ ಸಮಿತಿ ಇಟ್ಟ ದಿವಸ ಪಠ್ಯ ಪುಸ್ತಕವನ್ನು ತಯಾರಿಸ್ತಾ ಇತ್ತು ಅಂತೀರಾ? ಹೌದು ಹೌದು, ಯಾಕಂತ ಹೇಳಿದ್ರೆ ಎಲ್ಲಾ ರೀತಿಯ ಸಿದ್ಧಾಂತವನ್ನು ಕೂಡ ನಾವು ಓದ್ಕೊಂಡು ಬಂದಿದ್ದೀವಿ. ನಾವು ಕೂಡ ನೀವು ಕೂಡ ಸ್ವಾಮಿ ವಿವೇಕಾನಂದರ ಸಿದ್ಧಾಂತವನ್ನು ಕೂಡ ಓದಿದ್ದೀವಿ, ಟಿಪ್ಪು ಸುಲ್ತಾನ್ ರವರನ್ನು ಕೂಡ ನಾವು ಓದಿದ್ದೀವಿ, ಬೇರೆ ಬೇರೆ ವಿಚಾರಧಾರೆಗಳನ್ನು ಕೂಡ ನಾವು ಓದ್ಕೊಂಡು ಬಂದಿದ್ದೀವಿ. ಅದರಲ್ಲಿ ನಾವು ಸಮಾಜ ವಿಜ್ಞಾನದಲ್ಲಿ ಎಲ್ಲ ರೀತಿಯಂತಹ ಸೋಷಿಯಲ್ ರಿಫಾರ್ಮರ್ಸ್, ಸಮಾಜದಲ್ಲಿ ಪರಿವರ್ತನೆ ಮಾಡಿದವರು, ಸಮಾಜಕ್ಕಾಗಿ ಹೋರಾಟ ಮಾಡಿದವರು, ಸಮಾಜದಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಮಾಡಿದವರು, ಎಲ್ಲಾ ರೀತಿಯ ಸಿದ್ಧಾಂತದವರು ಇದ್ದವರೇ. ಆದ್ರೆ ಯಾಕೆ ಈ ಪರಿಷ್ಕರಣಾ ಸಮಿತಿಯಲ್ಲಿ ಆರ್ ಎಸ್ ಎಸ್ ನವರನ್ನೇ ಇಟ್ಟುಕೊಂಡು ಆರ್ ಎಸ್ ಎಸ್ ನ ಸಿದ್ಧಾಂತವನ್ನು ಹೆಡಗೆವಾರಿದ್ದು ಹೇಳ್ತಾ ಇದ್ದಾರೆ ಇವರು? ಹೆಡಗೆವಾರ್ ಪರಮ ಪೂಜ್ಯರು ಹೆಡಗೆವಾರ್, ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಯಾವುದೇ ಹಂಚಿಕೆ ಇಲ್ಲ, ಯಾವುದೇ ಭಯ ಇಲ್ಲ, ನೇರವಾಗಿ ಹೇಳ್ತೀನಿ. ಹೆಡಗೆವಾರ್ ಒಬ್ಬ ದೇಶ ದ್ರೋಹಿ. ಯಾಕಂತ ಹೇಳಿದ್ರೆ ನಾನು ಯಾಕಂತೇಳಿ ಸ್ಪಷ್ಟವಾಗಿ ಹೇಳ್ತೀನಿ ಕೇಳಿ. 1929 ಕಾಂಗ್ರೆಸ್ ನವರು ಪೂರ್ಣ ಸ್ವರಾಜ್ಯನ್ನು ಘೋಷಣೆ ಮಾಡಿ ಅಲ್ಲಿ ಏನಾಗ್ತಾ ಇತ್ತು, ಪೂರ್ಣ ಸ್ವರಾಜ್ ಘೋಷಣೆ ಮಾಡಿದಾಗ ತಿರಂಗ ಧ್ವಜವನ್ನು ಹಾರಿಸಿ ಎಲ್ಲ ಕಡೆ ಕೂಡ ಸ್ವಾತಂತ್ರ್ಯ ಹೋರಾಟವನ್ನು ಸಂಭ್ರಮಾಚರಣೆ ಮಾಡ್ಬೇಕಂತೇಳಿ ಒಂದು ಡಿಸಿಷನ್ ಆಗುತ್ತೆ. ಈ ದೇಶದಾದ್ಯಂತ ಸ್ವಾತಂತ್ರ್ಯದಲ್ಲಿ ತೊಡಗಿಸಿಕೊಂಡವರು, ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ತೊಡಗಿಸಿಕೊಂಡವರು ಎಲ್ಲರೂ ಕೂಡ ಇದನ್ನು ಆಚರಣೆ ಮಾಡ್ತಾರೆ. ಆದ್ರೆ ಈ ಹೆಡಗೆವಾರ ಮಾತ್ರ ಆರ್ ಎಸ್ ಎಸ್ ಗೆ ಒಂದು ನೇರವಾದಂತಹ ಸಂದೇಶ ಕೊಡ್ತಾರೆ, ಎಲ್ಲರೂ ಕೂಡ ಭಗವಾ ಧ್ವಜವನ್ನು ಹಾರಿಸಿ ಸಂಭ್ರಮಾಚರಣೆ ಮಾಡಿ ಅಂತೇಳಿ. ಇವತ್ತು ನಾವು ಈಶ್ವರಪ್ಪನ ಬಾಯಿಂದನೂ ಕೂಡ ಇದೇ ಕೇಳ್ತಾ ಇರುವಂತದ್ದು, ಇವತ್ತು ಬಸವನಗೌಡ ಪಾಟೀಲ್ ಯತ್ನಾಳಿನ ಬಾಯಿಯಿಂದನೂ ಕೂಡ ಇದೇ ಕೇಳ್ತಾ ಇದ್ದೀವಿ, ಇವತ್ತು ಬಿಜೆಪಿಯ ಪ್ರತಿಯೊಬ್ಬ ಮೆಂಬರ್, ಆರ್ ಎಸ್ ಎಸ್ ನ ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ನೇರವಾಗಿ ಹೇಳ್ತಾ ಇದ್ದಾರೆ. ಇದರಲ್ಲೇನು ಕೂಡ ಆಶ್ಚರ್ಯ ಪಡಬೇಕಾಗಿರುವಂತದ್ದು ಏನು ಕೂಡ ಇಲ್ಲ, ಇದೆಲ್ಲವೂ ಕೂಡ ನಿರೀಕ್ಷಿತನೇ. ನಮ್ಗೆ ಇರೋ ಸಿದ್ಧಾಂತ ಕೂಡ ಗೊತ್ತಿದೆ, ಈ ದೇಶವನ್ನು ಹಿಂದೂ ರಾಷ್ಟ್ರ ಮಾಡಬೇಕು, ಹಿಂದುತ್ವವನ್ನು ಇಲ್ಲಿ ಹೇರಿಕೆ ಮಾಡಬೇಕು ಎಲ್ಲರ ಮೇಲೆ ಅಂತೇಳಿ ಇವರ ಭಾವನೆ. ಮಕ್ಕಳು ಮೊಹಮ್ಮದ್ ಅಲಿ ಜಿನ್ನಾ ಹೆಸರು ಕೇಳ್ಕೊಂಡು ಬೆಳೀತಾರೆ, ಬಟ್ ಡಾಕ್ಟರ್ ಹೆಡಗೆವಾರ ಹೆಸರು ಕೇಳ್ಕೊಂಡು ಬೆಳಿಬಾರ್ದು ಅಂತೀರಿ ನೀವು? ಮೊಹಮ್ಮದ್ ಅಲಿ ಜಿನ್ನಾನ ಮುಸ್ಲಿಂ ಲೀಗ್ ಪಾರ್ಟಿ ಒಟ್ಟಿಗೆ, ಕೇಳಿ ಅಜಿತ್ ಅವರೇ, ಮೊಹಮ್ಮದ್ ಅಲಿ ಜಿನ್ನಾದ ಮುಸ್ಲಿಂ ಲೀಗ್ ಪಾರ್ಟಿ ಒಟ್ಟಿಗೆ ಹಿಂದೂ ಮಹಾಸಭಾ ಅಲೈನ್ಸ್ ಮಾಡುತ್ತೆ. ಹಿಂದೂ ಮಹಾಸಭಾ ಮತ್ತೆ ಮುಸ್ಲಿಂ ಲೀಗ್ ಇಬ್ರು ಕೂಡ ಮೊಹಮ್ಮದ್ ಅಲಿ ಜಿನ್ನಾ ಯಾರು ಅಂತ ಕೇಳಿದ್ರೆ ಮಕ್ಕಳಿಗೆ ಗೊತ್ತು, ಡಾಕ್ಟರ್ ಹೆಡಗೆವಾರ್ ಗೊತ್ತಾಗಬಾರ್ದು ಅಂತೀರಿ ನೀವು ಅಲ್ವಾ? ಹೆಡಗೆವಾರ್ ಮೊಹಮ್ಮದ್ ಅಲಿ ಜಿನ್ನಾದು ಇತಿಹಾಸ ಏನಿದೆ, ಮೊಹಮ್ಮದ್ ಅಲಿ ಜಿನ್ನಾ ವಿಭಜನೆ ಮಾಡಿ ಪಾಕಿಸ್ತಾನಕ್ಕೆ ಪಲಾಯನ ಮಾಡಿದವರು ಅಂತೇಳಿ ಓದ್ತಾರೆ ಎಲ್ರು ಕೂಡ. ಅದು ಓದ್ಲಿ, ಎಲ್ರಿಗೂ ಕೂಡ ಗೊತ್ತಾಗ್ಲಿ ಮೊಹಮ್ಮದ್ ಅಲಿ ಜಿನ್ನಾ ಯಾರು ಪಲಾಯನ ಮಾಡಿ ಭಾರತದಿಂದ ತೊಲಗಿದವರು ಅಂತೇಳಿ ಗೊತ್ತಾಗ್ಲಿ. ಈ ಹೆಡಗೆವಾರ್ ವಿಷಯ ಕೂಡ ಹಾಕುವಾಗ ಅವರು ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಧ್ವಜ ಅಂತೇಳಿ, ಕೇವಲ ಧ್ವಜ ಅಲ್ಲ ಭಗವಾ ಧ್ವಜ ಅಂತೇಳಿ ಅವರು ಮೆನ್ಷನ್ ಮಾಡ್ಲಿ, ಎಲ್ರಿಗೂ ಕೂಡ ಗೊತ್ತಾಗ್ಲಿ ಇವ್ರು ಕೂಡ ಎಷ್ಟು ದೇಶಕ್ಕೆ ದ್ರೋಹ ಬಗೆದಿದ್ದಾರೆ. ಭಗವಾ ಧ್ವಜ ಅಂತ ಮೆನ್ಷನ್ ಮಾಡಿ, ನಾನಿನ್ನು ಫಸ್ಟ್ ರಿಯಾಕ್ಷನ್ ಬರ್ತೀನಿ ಸರ್ಫರಾಜ್, ಬರ್ತೀನಿ ನಾನು ನಿಮ್ಮ ಹತ್ರ ಬರ್ತೀನಿ. ರಮೇಶ್ ಬಾಬು ಅವರೇ, ದೇಶದ ಇತಿಹಾಸ ಅಂದ್ರೆ ಮೊಘಲರ ಇತಿಹಾಸ ಹೇಳ್ತಾ ಬಂದಿದ್ರಿ, ಲೆಫ್ಟಿಸ್ಟ್ಗಳ ಕೈಯಲ್ಲಿ ಕೊಟ್ಟಿದ್ರಿ, ಎಡಪಂಥೀಯರು ಕಮ್ಯುನಿಸ್ಟ್ರ ಕೈಯಲ್ಲಿ ಮಕ್ಕಳಿಗೆ ಶಿಕ್ಷಣ ಏನಿರಬೇಕು ಅನ್ನೋದನ್ನು ಕೊಟ್ಟಿದ್ರಿ, ಅದನ್ನು ನಾವು ಬದಲಾಯಿಸ್ತೀವಿ ಅಂತಾರೆ. ಒಂದು ಮಹೇಶ್ ಅವರಿಗೆ ಒಂದು ಕಾರಣಕ್ಕೆ ಅಭಿನಂದನೆಗಳು ಹೇಳ್ತೀನಿ. ಎಲ್ಲೂ ಸಹ ಕಾಂಗ್ರೆಸ್ ಚಿಂತನೆಗಳು ಹೇಳೋದು ಅಂತ ಹೇಳಲಿಲ್ಲ ಅವರು, ಎಡಪಂಥೀಯ ಅಂತ ಹೇಳೋದು ಇರಲಿ, ಅದಕ್ಕೆ ಉತ್ತರ ಕೊಡೋದಕ್ಕೆ ಕೂತಿದ್ದೀನಿ, ಉತ್ತರ ಕೊಡ್ತೀನಿ. ಎಲ್ಲೂ ಸಹ ಕಾಂಗ್ರೆಸ್ ಪಕ್ಷ ಚಿಂತನೆ ಹೇಳ್ಬಿಟ್ರು, ಕಾಂಗ್ರೆಸ್ ಪಕ್ಷದ ವಿಚಾರಗಳು ಹಾಕ್ಬಿಟ್ರು ಅಂತ ಪ್ರಶ್ನೆ ಇರ್ತಕ್ಕಂಥ, ಅಷ್ಟರ ಮಟ್ಟಿಗೆ ಅವ್ರಿಗೆ ಅಭಿನಂದನೆ. ಪ್ರಶ್ನೆ ಇರ್ತಕ್ಕಂಥದ್ದು ವಾಸ್ತವನ ವಾಸ್ತವ ರೀತಿಯಲ್ಲೇ ಕೊಡಬೇಕಾಗುತ್ತೆ. ಹೌದು, ಪಠ್ಯ ಪುಸ್ತಕದ ಪರಿಷ್ಕರಣೆ ಇದೇನು ಮೊದಲನೇ ಸಲನೂ ಅಲ್ಲ, ಕೊನೆಯದೂ ಅಲ್ಲ. ಪ್ರಶ್ನೆ ಬಂದಿರತಕ್ಕಂಥದ್ದು ರೋಹಿತ್ ಚಕ್ರವರ್ತಿರವರು, ಚಕ್ರತೀರ್ಥರವರು ಅವ್ರದ್ದೇನೋ ಒಂದು ಚಿಂತನೆ ಇಟ್ಕೊಂಡು ಅವರ ಚಿಂತನೆಗೆ ಅನುಸಿಂಧುವಾಗಿ ಅನುಕೂಲಕರವಾಗಿ ಇವತ್ತು ಪಠ್ಯಕ್ರಮ ಬದಲಾವಣೆ ಪರಿಷ್ಕರಣೆ ಮಾಡಿರ್ತಕ್ಕಂಥದ್ದು ಸಬ್ಜೆಕ್ಟ್, 3 subjects, ಸೋಷಿಯಲ್ ಸೈನ್ಸ್, ಲ್ಯಾಂಗ್ವೇಜ್ ಆಸ್ ವೆಲ್ ಆಸ್ ಎನ್ವೈರನ್ಮೆಂಟಲ್ ಸೈನ್ಸ್. 1ರಿಂದ 10ನೇ ತರಗತಿವರೆಗೆ 3 ಏನು ಬದಲಾವಣೆ ಮಾಡೋದು ಕೊಟ್ಟಿದ್ದಾರೆ, ವಾಸ್ತವಗಳನ್ನ ಕೊಟ್ಟಿದ್ರೆ ಖಂಡಿತ ಇಲ್ಲಿ ಪ್ರಶ್ನೆ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಎಸ್, ಇಲ್ಲೇನಾಗಿದೆ, ಅವರು ಇವತ್ತು ಬರ್ಗು ರಾಮಚಂದ್ರಪ್ಪನ ನಾನು ನೋಡಿದೆ ನಿನ್ನೆ ತಮ್ಮ ಕಾರ್ಯಕ್ರಮದಲ್ಲಿ, ಅವರು ಮಾಡಿದಂಥ ಕಾರ್ಯಕ್ರಮನ ನೋಡಿದೆ, ಬೇರೆ ಬೇರೆ ಅವರು ಸಂದರ್ಭಗಳಲ್ಲಿ ಮಾತಾಡೋಂಥದ್ದನ್ನು ನೋಡಿದೆ. ಇವತ್ತು ಬರ್ಗು ರಾಮಚಂದ್ರಪ್ಪನವರು ಕಮಿಟಿ ಪರಿಷ್ಕರಣೆ ವಿಚಾರ ಪ್ರಸ್ತಾಪ ಆದಂಥ ಸಂದರ್ಭದಲ್ಲಿ ಸನ್ಮಾನ್ಯ ತನ್ವೀರ್ ಸೇಠ್ ಅವರು ಕರ್ನಾಟಕದ ಶಿಕ್ಷಣ ಸಚಿವರು,
ಇವತ್ತು ಕರ್ನಾಟಕದಲ್ಲಿ ನ್ಯೂ ಎಜುಕೇಷನ್ ಪಾಲಿಸಿ ಇಂಟ್ರೊಡ್ಯೂಸ್ ಆಗ್ತಾ ಇದೆ ಅಂದರೆ ಮೆಜಾರಿಟಿ ಆಫ್ ಕಾಂಟ್ರಿಬ್ಯೂಷನ್ ಗಿವನ್ ಬೈ ತನ್ವೀರ್ ಸೇಠ್. ಅವತ್ತು ಅವರು ಅದಕ್ಕೆ ಸಂಬಂಧಪಟ್ಟಂಥ ಪೂರ್ವ ತಯಾರಿ ಮಾಡಿಕೊಂಡು ದೆಹಲಿಗೆ ಹೋಗಿ ಅಲ್ಲೆಲ್ಲ ಸಬ್ಮಿಟ್ ಮಾಡಿ ಅಜಯ್ ಸೇಠ್ ವಾಸ್ ದ ಎಜುಕೇಷನ್ ಸೆಕ್ರೆಟರಿ ಇನ್ ಕರ್ನಾಟಕ, ಅವ್ರ ಮೂಲಕ ಸಬ್ಮಿಷನ್ ಮಾಡಿ ಸೆಂಟ್ರಲ್ ಗೌರ್ಮೆಂಟ್ ಹ್ಯಾಸ್ ಅಪ್ರಿಷಿಯೇಟೆಡ್ ತನ್ವೀರ್ ಸೇಠ್ ಪ್ರೋಗ್ರಾಮ್ಸ್ ಅಂಡ್ ಈಸ್ ಎಫರ್ಟ್. ಅವತ್ತು ಸಹ ಚರ್ಚೆ ಆಯಿತು. ಐ ವಾಸ್ ಎಮ್ ಎಲ್ ಸಿ ಇನ್ ದ ಹೌಸ್, ರಾಮಚಂದ್ರಗೌಡ ಇರ್ಬೋದು, ಬಿ ಜೆ ಪಿ ಅರುಣ್ ಶಾ ಅವರು, ಅರುಣ್ ಶಾಪುರವರು ಎಮ್ ಎಲ್ ಸಿ, ಎಮ್ ಎಲ್ ಸಿ ತಾರಾರವರು, ಸಂಗ್ನೂರವರು, ಇವರೆಲ್ಲ ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು. ಚರ್ಚೆಯಾಗೆಲ್ಲ ಆದಮೇಲೆ ಸದನದಲ್ಲಿ ಕೊನೆಗೆ ದೇ ಅಕ್ಸೆಪ್ಟೆಡ್. ಅವತ್ತೇನು ಭಾರತೀಯ ಜನತಾ ಪಕ್ಷದ ವಿಧಾನ ಗಣೇಶ್ ಕಾರ್ಣಿಕ್ರವರು ಎಮ್ ಎಲ್ ಸಿ, ಇವರೆಲ್ಲ ದೊಡ್ಡ ಮಟ್ಟದ ಚರ್ಚೆ ಆದಂಥ ಸಮಯದಲ್ಲಿ ಸನ್ಮಾನ್ಯ ತನ್ವೀರ್ ಸೇಠ್ ಅವರು ಉತ್ತರವನ್ನು ಕೊಟ್ಟರು. ಅಲ್ಲಿ ಯಾವುದೂ ಸಹ ಬಿಟ್ಟಿಲ್ಲ. ಅಲ್ಲಿ ಪರಿಷ್ಕರಣೆಯಲ್ಲಿ ಕೆಲವು ಭಾಗಗಳನ್ನ ತೆಗೆದು ಈಗ ಏಳನೇ ಕ್ಲಾಸಲ್ಲಿ ಇದ್ದಿದ್ದು ನಾಲ್ಕನೇ ಕ್ಲಾಸಿಗೆ ತಂದಿದ್ದಾರೆ, ಇನ್ನು ಕೆಲವು ಹೈಸ್ಕೂಲ್ಗೆ ತಂದಿದ್ದಾರೆ. ಈ ಥರ ಪರಿಷ್ಕರಣೆ ಆಗಿದೆ ಬಿಟ್ಟರೆ ಯಾವುದೋ ತೆಗೆದಿರೋಂಥದ್ದು ಕಾರ್ಯಕ್ರಮ ಆಗಿಲ್ಲ ಅಂತೇಳಿ ದಾಖಲೆ ಸಹಿತವಾಗಿ ತನ್ವೀರ್ ಸೇಠ್ ಅವರು ವಿಧಾನ ಪರಿಷತ್ನಲ್ಲಿ ಉತ್ತರವನ್ನು ಕೊಟ್ಟಂಥ ಸಂದರ್ಭದಲ್ಲಿ ದ ಎಂಟೈರ್ ಬಿ ಜೆ ಪಿ ಎಮ್ ಎಲ್ ಸಿ ಸೇವ್ ಅಕ್ಸೆಪ್ಟೆಡ್. ಐ ವಾಸ್ ದ ಐ ವಿಟ್ನೆಸ್, ನಾನು ಸಿಟ್ಟಿಂಗ್ ಎಮ್ ಎಲ್ ಸಿ ಇದ್ದೆ. ಅಲ್ಲಿ ಚರ್ಚೆಯಾಗಿ ಅದು ಮುಗೀತು. ಇವತ್ತು ಪದೇ ಪದೇ ಇವರು ಚಕ್ರತೀರ್ಥರವರು ಅವ್ರನ್ನ ನಾನು ನೋಡಿದೆ ಒಂದು ಎರಡು ಮೂರು ಕಡೆ ವೈಯಕ್ತಿಕವಾಗಿ ನಿಂದನೆ ಮಾಡೋಂಥದ್ದು. ಬರಗೂರು ರಾಮಚಂದ್ರಪ್ಪನವರಿಗೆ ಕರ್ನಾಟಕದ ಇತಿಹಾಸದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಅವ್ರದೇ ಆದಂಥ ಒಂದು ಇತಿಹಾಸ ಇದೆ. ಅವರು ಯಾವ ಬಗ್ಗೆನೂ ಪೂರ್ವಗ್ರಹ ಪೀಡಿತರಾಗಿ ಇಲ್ಲ. ಅವರ ಚಿಂತನೆಗಳಿರ್ಬೋದು, ಅವರ ಒಂದು ವ್ಯಕ್ತಿತ್ವ ಇರ್ಬೋದು, ಯಾರೂ ಅವ್ರನ್ನ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯತೆ ಇಲ್ಲ. ಒಂದು ಪಕ್ಷ ಇವ್ರದ್ದೇನಾದ್ರು ಪ್ರಶ್ನೆ ಇದೆ, ಯಾವತ್ತೇನಾದ್ರು ಪುಸ್ತಕ ಸೇರಿಸಿ ಅಥವಾ ಇವ್ರ ವಿಚಾರಗಳು ಸೇರಿಸಿಲ್ಲ ಮತ್ತೊಂದು ಅಂದರೆ ಬೇರೆ ಬೇರೆ ಕಾರಣ ಇರ್ಬೋದು. ನಾನು ಎಲ್ಲ ಇವ್ರು ಹೇಳಿದ್ದೆಲ್ಲ ಸೇರಿಸಿದ್ದಾರೆ ಅಂತ ನಾನು ಒಪ್ಪೋದಿಲ್ಲ. ತಪ್ಪುಗಳು ಆಗಿರ್ಬೋದು, ಎಲ್ಲ 100% ಸರಿ ಬರಗೂರು ರಾಮಚಂದ್ರಪ್ಪದು ಅಥವಾ ಅವರಿಂದ ಆದಂಥದ್ದೆಲ್ಲ 100% ಸರಿ ಅಂತ ನಾನು ಹೇಳೋದಿಲ್ಲ. ಬಟ್ ಇವತ್ತೇನಂದರೆ ಉದ್ದೇಶವಾಗಿ ಕೆಲವು ಪಠ್ಯ ತೆಗೆಯುವಂಥದ್ದು, ಮಾಡಿರೋ ಕ್ರಮವನ್ನು ಸಮರ್ಥನೆ ಮಾಡ್ಕೊಳ್ಳೋಂಥದ್ದು, ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಇವತ್ತು ತಾವೇ ಪ್ರಸ್ತಾವಿಕವಾಗಿ ಮಾತಾಡ್ತಾ ಇದ್ದೀರಾ, ಇವತ್ತೇನೋ ಬಿ ಜೆ ಪಿ ಇದೆ ಮಾಡಿಬಿಡ್ತೀರಾ, ಆಯ್ತು ನಾಳೆ ಇನ್ನೊಂದು ಗೌರ್ಮೆಂಟ್ ಬಂದರೆ ಮತ್ತೆ ಮಕ್ಳ ಮೇಲೆ ತಿರ್ಗಿ ಇನ್ನೊಂದೇನು ಇರೋಂಥದ್ದು. ಇವತ್ತು ನಾವೇನೋ ಪ್ರೈಮರಿ ಸ್ಕೂಲಿಂದ ಬಂದಿರ್ತೀವಿ, ನಮಗೆ ಪ್ರೈಮರಿ ಸ್ಕೂಲಲ್ಲಿ ಕೊಟ್ಟಿರ್ತಕ್ಕಂಥ ಶಿಕ್ಷಣ ಇವತ್ತು ನಮ್ಮ ಜ್ಞಾಪಕದಲ್ಲಿ ಇರುತ್ತೆ. ಕೆಲವು ಪಠ್ಯ ಬಿಟ್ಟು ಹೋಗಿದ್ರೆ ಅದನ್ನು ಸೇರಿಸ್ಲಿ, ಅದಕ್ಕೆ ಯಾರ್ದು ತಕರಾರು ಇಲ್ಲ. ಅಭಿಷೇಕ್ ಬರ್ತೀನಿ, ನಾನು ರೋಹಿತ್ ಚಕ್ರತೀರ್ಥ ಅವ್ರು ಹೇಳ್ತಾರೆ ಆರನೇ ಕ್ಲಾಸಿನ ಮಗುಗೆ ಸಾವಿನ ಬಗ್ಗೆ ಪದ್ಯ ಹಾಕಿಟ್ಟಿದ್ರು ಬರಗೂರು ರಾಮಚಂದ್ರಪ್ಪನವರು, ಅದು ಬಾಡಾಗಿತ್ತು, ತೆಗೆದಿದ್ದೀವಿ. ಈಗ ನಾನು ಮಾತಾಡ್ತಾ ಹೇಳಿದೆ ವೇದ ಕಾಲದಲ್ಲಿ ಯಜ್ಞಕ್ಕೆ ತುಪ್ಪ ಹಾಕಿದ್ರಿಂದಾಗಿ ಜನರಿಗೆ ತಿನ್ನೋದಕ್ಕೆ ತುಪ್ಪ ಇರಲಿಲ್ಲ ಅಂತ ಬರೆದ್ರು. ಮೇಲ್ನೋಟಕ್ಕೆ ಅಬ್ಸರ್ಡ್ ಅನಿಸುವಂಥದ್ದು, ಅದನ್ನು ತೆಗೆದು ಹಾಕಿದ್ದೀವಿ ಅಂತಾರೆ. ಈಗ ಹಿಂದೂ ಮಹಾಸಾಗರ ನಾವು ನೀವು ಚಿಕ್ಕಂದಿರ್ತಂದ್ ಕೇಳ್ಕೊಂಡು ಬಂದಿರುವಂತದ್ದು, ಅದನ್ನ ಹಿಂದೂ ಅನ್ನೋದಕ್ಕೆ ಕಷ್ಟ ಆಗಿ ಇಂಡಿಯನ್ ಓಷನ್. ಐ ಅಗ್ರಿ ವಿತ್ ಯು. ಓಕೆ, ಬರಗೂರು ರಾಮಚಂದ್ರಪ್ಪ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಒಂದು ಎರಡು ತಪ್ಪುಗಳನ್ನ ಇಟ್ಕೊಂಡು ಇಡೀ ವ್ಯವಸ್ಥೆಯನ್ನ ಟೀಕೆ ಮಾಡುವಂಥದ್ದು ಅಥವಾ ಇವರ ವೈಯಕ್ತಿಕ ಸಾಧನೆಗೆ ಉಪಯೋಗಿಸ್ಕೊಳ್ಳೋಂಥದ್ದು ತಪ್ಪು. ಯಾಕೆಂದ್ರೆ ನಿನ್ನೆ ನಿಮ್ಮ ಕಾರ್ಯಕ್ರಮದಲ್ಲಿ ಈ ಅಡ್ಮಿಟೆಡ್ ನಾನು ಪೆರಿಯಾರ್ನ ವಿರೋಧ ಮಾಡ್ತೀನಿ. ಈಗ ನನ್ನ ಸ್ನೇಹಿತರು ಮಹೇಶ್ ಅವರು ಹೇಳಿದ್ರು ಅವರು ಮೂರ್ತಿ ಪೂಜೆಯನ್ನು ವಿರೋಧ ಮಾಡ್ತಾ ಇದ್ರು. ನಾವು ಪ್ರಾಥಮಿಕ ಶಾಲೆಯಲ್ಲಿ ಓದ್ಬೇಕಾದ್ರೆ ಪೆರಿಯಾರ್ ವಿಚಾರ ನಮಗೆ ಗೊತ್ತಿಲ್ಲ. ನಮ್ಮ ಶಿಕ್ಷಣ ಮುಗಿಸಿದ ಮೇಲೆ ಆಚೆ ಕಡೆಯಿಂದ ಕೆಲವು ವಿಚಾರಗಳು ಪೆರಿಯಾರ್ ಗೊತ್ತಿದೆ, ನಮಗೂ ಗೊತ್ತಿರಲಿಲ್ಲ. ಪೆರಿಯಾರ್ ಥರ ಇವತ್ತು ಬಸವಣ್ಣವರು ಏನು ವಿರೋಧ ಮಾಡಿದ್ದು? ಏನು ಶರಣ ಸಾಹಿತ್ಯ ಇದೆ, ವಚನ ಚಳುವಳಿ ಇದೆ, ದಯಮಾಡಿ ಒಂದು ನಿಮಿಷ ನೋಡಿ, ಡೋಂಟ್ ಇಂಟರ್ಫಿಯರ್. ಶರಣ ಸಾಹಿತ್ಯ ಇದೆ, ವಚನ ಚಳುವಳಿ ಇದೆ, ಬಸವಣ್ಣವ್ರ ವಿಚಾರಧಾರೆ ಏನಿದೆ, ಮೂರ್ತಿ ಪೂಜೆಯನ್ನು ಅವ್ರು ವಿರೋಧ ಮಾಡಿದ್ರು. ಹಂಗಂತ ಬಸವಣ್ಣವ್ರನ್ನ ಅಲ್ಲಿಗಿಳಿಯಕ್ಕಾಗುತ್ತಾ? ನಾವು ಬಸವಣ್ಣವ್ರ ತತ್ವ ಒಪ್ಪೋರು ಒಪ್ಕೋಬೋದು, ಬಿಡೋರು ಬಿಡ್ಬೋದು, ಅದು ಪ್ರಶ್ನೆ. ಇದು ಬಿರಿಯಾನಿ ಒಪ್ಪೋಂಥವ್ರು ಒಪ್ಬೋದು, ಬಿಡೋಂಥವ್ರು ಬಿಡ್ಬೋದು, ಪ್ರಶ್ನೆ ಬೇರೆ. ಇವತ್ತು ಇಡೀ ನಾವು ಓದಿರ್ತಕ್ಕಂಥ ಸಾಹಿತ್ಯದಲ್ಲಿ ಅಥವಾ ನಾವು ಓದಿರ್ತಕ್ಕಂಥ ಪಠ್ಯಕ್ರಮದಲ್ಲಿ ಮಹಾಭಾರತ ಇತ್ತು, ಕುರುಕ್ಷೇತ್ರ ಇತ್ತು, ಭೀಮನ ವಿಚಾರ ಇತ್ತು, ಕೃಷ್ಣನ ವಿಚಾರ ಇತ್ತು, ಅರ್ಜುನ ವಿಚಾರ ಇತ್ತು, ಮತ್ತೊಂದು ಎಲ್ಲರದು ಇದೆ. ನೀವು ಬಿಟ್ಟೋಗಿರೋದು ಯಾವುದೋ ಒಂದು ಎರಡು ಇಟ್ಕೊಂಡ್ಬಿಟ್ಟು ರಾಮಚಂದ್ರಪ್ಪರಾದ ಒಂದು ಪದ್ಯ ಆಗ್ಬಿಟ್ರು ನಾನು ಅದಕ್ಕೆಲ್ಲ ಹಿಂಗೆ ಮಾಡಿಬಿಟ್ಟಿದ್ದೀನಿ. ಹೌದು, ನಿಮ್ಮ ವಿರುದ್ಧನೂ ಇದೇ ಮಾಧ್ಯಮದಲ್ಲಿ ಪ್ರಕಟ ಆಗಿದೆ. ಚಕ್ರತೀರ್ಥವ್ರ ವಿರುದ್ಧ ನೀವು ಕನ್ನಡ ವಿರೋಧಿ, ಕುವೆಂಪುರ ಬಗ್ಗೆ ನೀವು ಅಸಭ್ಯವಾಗಿ ಮಾತಾಡಿದ್ದೀರಾ, ನಿಮ್ಮ ಮೇಲೆ ಹೋರಾಟ ನಡೀತಾ ಇದೆ, ಕನ್ನಡ ಚಳವಳಿ ಹೋರಾಟ ಆಗಿದೆ, ಹಂಗಂತೇಳಿ ಚಕ್ರತೀರ್ಥವ್ರ ಇಡೀ ವ್ಯಕ್ತಿತ್ವ ತಪ್ಪು ಅಂತ ನಾನು ಹೇಳೋಕ್ಕಾಗತ್ತಾ? ಪ್ರಶ್ನೆ ಇರ್ತಕ್ಕಂಥದ್ದು ಆಯಾ ಕಾಲಘಟ್ಟಕ್ಕೆ ಕೆಲವು ತಪ್ಪುಗಳು ಒಪ್ಪುಗಳು ಎರಡೂ ಇರುತ್ತೆ. ಪ್ರಶ್ನೆ ಇರ್ತಕ್ಕಂಥದ್ದು ಇವತ್ತು ನಾವೇನು ಸಮುದಾಯಕ್ಕೆ ಒಂದು ಸಂದೇಶವನ್ನು ಕೊಡೆದುಕೊಟ್ಟಿದ್ದೀವಿ, ದಟ್ ಚಿಲ್ಡ್ರನ್ ಈ ಕೆಳಗಡೆ ಇರ್ತಕ್ಕಂಥ ಒಂದರಿಂದ ಹತ್ತನೇ ತರಗತಿ ಮಕ್ಕಳಿಗೆ ಏನು ನಾವು ಕೊಡ್ತೀವಿ, ಆ ಶಿಕ್ಷಣ ವ್ಯವಸ್ಥೆ ಯಾವುದೇ ಪೂರ್ವಗ್ರಹ ಪೀಡಿತ ಇಲ್ಲದೆ ಇರ್ತಕ್ಕಂಥ ಶಿಕ್ಷಣ ಕೊಡಬೇಕು ಅನ್ನೋದು ಒಂದು ಒತ್ತಾಯ. ಪೆರಿಯಾರ್ ವಿಷಯದಲ್ಲಿ ನನಗೆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಇರಬಹುದು, ಬಂದೆ ಪೆರಿಯಾರ್ ವಿಷಯದಲ್ಲಿ ನನಗೆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಇರಬಹುದು ಅಂತ ರೋಹಿತ್ ಚಕ್ರತೀರ್ಥ ನಮ್ಮ ಕಾರ್ಯಕ್ರಮದಲ್ಲಿ ಹೇಳಿದ ಸತ್ಯ.
ಬರಗೂ ರಾಮಚಂದ್ರಪ್ಪನವ್ರನ್ನ ಕರೆದ್ರೆ ಹೆಗಡೆವಾರ ಬಗ್ಗೆ ನಿಮಗೆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಇಲ್ವಾ ಅಂತ ಕೇಳಿದ್ರೆ ಇದೆ ಅಂತ ಒಪ್ಕೊಳ್ತಾರೆ. ನನಗೂ ಇದೆ ಅಂದ್ರೆ ನೀವು ಕೆಲಸ ಮಾಡೋದು ಕುಂತಾಗ ನಿಮ್ಮ ಸಿದ್ಧಾಂತ ಮಧ್ಯದಲ್ಲಿ ಬರೋದಿಲ್ವಾ? ಈಗ ಚಕ್ರತೀರ್ಥ ಅವ್ರನ್ನ ಮಾತಾಡೋದು ನಿಮ್ಮ ಕಾರ್ಯಕ್ರಮದಲ್ಲೇನೆ. ನನಗೆ ಪಿರಿಯಾರ್ ಬಗ್ಗೆ ವಿರೋಧ ಇದೆ ಅಂತೇಳಿ ನಾನು ಪಿರಿಯಾರ್ ಸಾಹಿತ್ಯ ಓದಿಲ್ಲ ಅಂತಲ್ಲ ಅಂತೇಳಿ. ಅದೇ ಥರ ನನಗೆ ಎಡಗೆವಾರ ಬಗ್ಗೆ ನನಗೆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಅಂತ ಎಡಗೆವಾರ ಬಗ್ಗೆ ನಾನು ತಿಳ್ಕೊಂಡಿಲ್ಲ ಅಂತಲ್ಲ. ಎಡಗೆವಾರ ಬಗ್ಗೆ ನಾನು ಸಾಹಿತ್ಯ ಓದಿದ್ದೇನೆ. ಎಡಗೆವ್ರು ಅವ್ರಿಗೆ ನನ್ನ ಸ್ನೇಹಿತರೊಬ್ಬರು ಸಿ ಎಫ್ ಐನವ್ರು ಒಂದು ಪದ ಬಳಕೆ ಮಾಡಿದ್ರು, ಆ ಪದ ಬಳಕೆ ನಾನು ಮಾಡೋದಿಲ್ಲ. ದೇಶದ್ರೋಹಿ ಅಂತ ನಾನು ಅದು ಅವ್ರನ್ನ ಕರೆಯೋಕ್ಕೆ ನಾನು ಹೋಗೋದಿಲ್ಲ, ಅದು ಅವಶ್ಯಕತೆ ನನಗಿಲ್ಲ. ಸೈದ್ಧಾಂತಿಕವಾಗಿ ಭಿನ್ನಾಭಿಪ್ರಾಯಗಳಿರ್ತಕ್ಕಂಥದ್ದು ವಾಸ್ತವ, ಅದನ್ನು ನಾನು ನಿರಾಕರಣೆ ಮಾಡೋದಿಲ್ಲ. ಹಂಗಂತೇಳಿ ಎಡಗೆವಾರ ಚಾರಿತ್ರನೇ ವಧೆ ಮಾಡೋಂಥದ್ದು ತಪ್ಪು, ಅದನ್ನ ನಾನು ಅಕ್ಸೆಪ್ಟ್ ಮಾಡ್ತೀನಿ. ಈಗ ಪ್ರಶ್ನೆ ಬಸವಣ್ಣ ಅವ್ರಿಗೂ ಮತ್ತು ಪೆರಿಯಾರ್ ಅವ್ರಿಗೆ ಕಂಪೇರ್ ಮಾಡುವಂತ ಅವಶ್ಯಕತೆ ದಯವಿಟ್ಟು ಬೇಡ. ಯಾಕಂತಂದ್ರೆ ಪೆರಿಯಾರ್ ಅವರ ಚಿಂತನೆಗಳೇನು ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿದೆ. ಬಸವಣ್ಣ ಅವರಿಗೆ ಮತ್ತು ಪೆರಿಯಾರ್ ಅವರಿಗೆ ಅಜಗಜಾಂತರವಾದಂತ ವ್ಯತ್ಯಾಸ ಇದೆ. ದಯವಿಟ್ಟು ಈ ರೀತಿ ತಪ್ಪು ಮಾಹಿತಿ ದಯವಿಟ್ಟು ಮಾಡಬಾರ್ದು. ಏನಂದ್ರೆ ಸಂವಿಧಾನ ಪರಸ್ಪರ ಬೇರೆ ವಿಚಾರವನ್ನ ಕೇಳಲೇಬಾರದು ಅಂತ ಅವಕಾಶ ಏನಾದ್ರು ಮಾಡಿಕೊಟ್ಟಿದ್ಯಾ? ಬಿಬಿಸಿ ಒಳಗೊಂಡ್ರೆ ಒಂದು ಪ್ರಶ್ನೆ ಕೇಳ್ತಾರೆ, ಜಗತ್ತಿನಲ್ಲಿ ಇರ್ತಕ್ಕಂಥ ಅತಿ ದೊಡ್ಡ ಸ್ವಯಂ ಸೇವಾ ಸಂಸ್ಥೆ ಯಾವುದು ಅಂತ ಬಿಬಿಸಿ ಪ್ರಶ್ನೆ ಕೇಳಿದಾಗ ಉತ್ತರ ಕೊಟ್ಟಂಥದ್ದು ನಾನಲ್ಲ, ಬಿಬಿಸಿ ಉತ್ತರ ಕೊಡೋಂಥದ್ದು ಆರ್ ಎಸ್ ಎಸ್ ಅಂತೇಳಿ. ಈ ದೇಶದ ಇಷ್ಟು ದೊಡ್ಡ ಸಂಘಟನೆ ಯಾಕೆ ಹಾಕಬಾರ್ದು ಅನ್ನೋದು ಇವ್ರು ಹೇಳಿ ವಿಷಯ ಹೇಳಬೇಕು. ನಾನು ಹೇಳ್ತಕ್ಕಂಥದ್ದು ಇವರು ತಪ್ಪು ದಾರಿ ಹೇಗೆ ರಮೇಶ್ ಅವರು ಹೇಳಿದ್ರು ಅಂತಂತಂದ್ರೆ, ಪೆರಿಯಾರ್ ಹೇಳಿರ್ತಕ್ಕಂಥ ವಿಚಾರ ಏನಂತಂತಂದ್ರೆ, ಬಸವಣ್ಣ ಅವರು ಮೂರ್ತಿ ಪೂಜೆನ ಮೂರ್ತಿ ಒಡೆದಾಕು ಅಂತ ಹೇಳಿಲ್ಲ. ಪೆರಿಯಾರ್ ಮಾಡಿರ್ತಕ್ಕಂಥದ್ದು ಇಡೀ ತಮಿಳ್ನಾಡಿನ ಒಳಗಡೆ ಎಲ್ಲೆಲ್ಲಿ ಗಣಪತಿ ದೇವಸ್ಥಾನ ಇದೆ, ಯಾವ್ಯಾವ ದೇವಸ್ಥಾನಗಳಿದೆ, ಅದನ್ನ ಸರ್ಕಲ್ನಲ್ಲಿ ಇಟ್ಟು ಪೀಸ್ ಪೀಸ್ ಮಾಡಿ ಗೊತ್ತಾಯ್ತಾನೆ ನಾನು ಹಿಂದೂ ಧರ್ಮವನ್ನು ವಿರೋಧ ಮಾಡ್ತೇನೆ. ಯಾರೋ ಪೆರಿಯಾರ್ ಅವರು ಹಿಂದೂ ಧರ್ಮ ವಿರೋಧ ಮಾಡ್ತೀನಿ ಅಂತ ಹೇಳಿದಂಥ ಪೆರಿಯಾರು ಪಠ್ಯ ಪುಸ್ತಕದಲ್ಲಿರ್ಬೋದು. ಜಗತ್ತಿನಲ್ಲಿ ಒಂದು ದೊಡ್ಡ ಸಂಸ್ಥೆ ಕಟ್ಟಿ ದೇಶವನ್ನು ಭಾರತವನ್ನು ಉಳಿಸ್ಬೇಕು ಅಂತ ಹೊರಟಂತ ಎಡಗೆವಾರು ಇವರಿಗೆ ಕ್ರಿಮಿನಲ್ ಆಗ್ತಾರೆ. 1925 ಆರ್ ಎಸ್ ಎಸ್ ಪ್ರಾರಂಭ ಆಗಿರ್ತಕ್ಕಂಥದ್ದು ಅವ್ರು ಯಾರೋ ಮಾತನಾಡ್ತಾ ಇರ್ತಾರೆ. 1929 ಎಡಗೆವಾರ್ ಕಾಂಗ್ರೆಸ್ ಇದು ಮಾಡಿದ್ರು ಅಂತ 1920 ಕಾಂಗ್ರೆಸ್ ಬಿಡ್ತಾರೆ ಅವರು. ಎಡಗೆವಾರ್ ಅವರು ಕಾಂಗ್ರೆಸ್ ಅಂತಕ್ಕಂಥದ್ದು ಒಂದು ಪೊಲಿಟಿಕಲ್ ಪಾರ್ಟಿ ಅಲ್ಲ, ಸ್ವಾತಂತ್ರ್ಯ ವಿರುದ್ಧ ಹೋರಾಟ ಮಾಡಿದಂಥ ಒಂದು ವೇದಿಕೆ ಅದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.